ಯಾರು ನಿಮ್ ಮ್ಯಾಲ ಹರಕಿ ಹೊತ್ತು ನಿಮ್ಮ ಗಂಡು ಮಗನ ನಡೆದಾರ ಅಲ್ಲಿ ಇಷ್ಟು ಜಯಂತಿ ಹೋದ್ರೆ ಈಗ ಇನ್ನೊಂದು ನಾಲ್ಕು ದಿವಸ ಇಲ್ಲಿದ್ದ ದಣ್ಯಾರ ಜೊತೆ ಕಾಲ್ಕದ್ರ ಹೋಗೋದಾಗಿದ್ದಲ್ರಿ. ಇಲ್ಲ ರುದ್ರ, ಇವತ್ತಷ್ಟು ನನ್ನ ಮಗಳ ಅಂಬಿಕಾಲಲ್ಲಿ ಅಲ್ಲೇ ಬೆಂಗಳೂರಾಗ ಸಾಲಿ ಕಲಿತಾರ್ರಿ. ಏಕಿನೋ ಅಲ್ಲೇ ಸಾಲಿ ಕಲಿತಾರ್ರಿಪ್ಪ. ರುದ್ರ, ಬೆಂಗಳೂರು ಅಂದ್ರೆ ಅದೇನು? ನಿನ್ನ ನಗರದಲ್ಲಿ ಚಿಕ್ಕದಾದ ಹಳೆ ಅನ್ಕೊಂಡಿದ್ದೇನು? ಅದೊಂದು ದೊಡ್ಡ ಪಟ್ಟಣ. ಆ ಪಟ್ಟಣದಲ್ಲಿ ಸಾವಿರಾರು ಕಾಲೇಜುಗಳು ಉಂಟು. ಆ ಕಾಲೇಜಿನಲ್ಲಿ ನಿನ್ನ ಮಗಳು ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಅನ್ನೋದು ಪತ್ತೆ ಹಚ್ಚಕ್ಕಾಗಲ್ಲ. ಯಾವ ಕಾಲೇಜಿನಲ್ಲಿ ನಿನ್ನ ಮಗಳು ವ್ಯಾಸಂಗ ಮಾಡ್ತಾ ಇದ್ದಾಳೋ ಆ ಕಾಲೇಜಿನ ಪತ್ತ ನಿನ್ನ ಹತ್ತಿರ ಏನಾದ್ರೂ ಇದ್ರೆ ನಿನ್ನ ಮಗಳು ಓದುತ್ತಿರುವ ಕಾಲೇಜನ್ನು ಪತ್ತೆ ಹಚ್ಚಬಹುದು. ಇಲ್ಲದಿದ್ರೆ ಆಗೋದಿಲ್ಲ. ನೋಡಿದ್ದೇನೆ ಆ ನನ್ನ ಅಳಿಯ ಅರವಿಂದ ಪತ್ತ ಕೊಟ್ಟನ್ರಿ. ಆದ್ರೆ ನನಗೂ ಏನ ಗೊತ್ತಾಗುದಲ್ರಿ ಅಪ್ಪ, ಈ ಮನೆಯಾಗಿ ಬಿಟ್ಟು ಬಂದಿನ್ರಿ. ಇನ್ನೊಂದ್ಸಾರಿ ಬಂದಾಗ ನನ್ನ ಮಗಳು ಯಾಕ ಅಲ್ಲಿ ಕೂತಾಡುದ ನಿಮಗೆ ಹೇಳ್ತೇನ್ರಿ. ಅಪ್ಪ ನಾನು ಏನ ಹೇಳ್ತೀನಿ ರುದ್ರ, ಇನ್ನೊಂದ್ಸಾರಿ ಶೂಟಿಂಗ್ ಬಂದ ಆಮೇಲೆ ಹೋಗ್ತೀರ? ಆಮೇಲೆ ಪತ್ತ ಕೊಡು, ನಿನ್ನ ಮಗಳು ಯಾವ ಕಾಲೇಜಲ್ಲಿ ಕಲಿತಾ ಇದ್ದಾಳೆ ಅಂತ ಪತ್ತೆ ಹಚ್ಚಿ ನಿಮ್ಮ ಯೋಗಕ್ಷೇಮ ಬಗ್ಗೆ ಹೇಳ್ತೀನಿ. ಆಯ್ತು ಸರಿನಾ? ಏ ರುದ್ರ, ನನ್ನ ಹೆಂಡತಿ ಮಾದೇವಿ ಎಷ್ಟೊಂದು ಅವಸರ ಪಡ್ತದೆ ನೋಡು. ತನ್ನ ಮಗನಿಗೆ 1,00,000 ಹಣ ಕೊಡ್ತೀನಿ ಅಂತ ಹೇಳಿದೀನಿ. ಕೋಳಿಗಳು ಬ್ಯಾಗ್ ಅನ್ನು ತೆಗೆದುಕೊಂಡು ಹಾಗೆ ಬರುವಾಗ ಆ ತಜರಲ್ಲಿ 1,00,000 ಹಣ ತೆಗೆದುಕೊಂಡು ನೋಡಪ್ಪ. ಆಯ್ತು ಮಗ. ಮಾತೇಶ ಅಮ್ಮ ನೋಡಪ್ಪ, ಬೆಂಗಳೂರಿಗೆ ಹೋದ್ ಕೂಡ್ಲೆ ಈ ನಿನ್ನ ಅಮ್ಮನಿಗೆ ಆಗಾಗ ಪತ್ರ ಬರ್ತಾ ಇದ್ರು. ಅಲ್ಲಮ್ಮ, ನೀನು ಕಾಣ್ತೇನು? ಅಲ್ಲಮ್ಮ, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಮ್ಮ. ನಾನು ಬೆಂಗಳೂರಲ್ಲಿ ಕುಂತ್ಕೊಂಡು ಒಂದು ಫೋನ್ ಮಾಡಿದ್ರೆ ಸಾಕು, ನನ್ ಮುಖ ನೀನ್ ನೋಡ್ಬೋದು, ನಿನ್ ಮುಖ ನಾನ್ ನೋಡ್ಬೋದು. ಅದಕ್ಕೆ ವಿಡಿಯೋ ಕಾಲ್ ಅಂತಾರೆ. ಅಪಜಯಲ್ಲ ಇದೆಯಲ್ಲ. ನೀನು ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ವಿದ್ಯಾವಂತನಾಗ್ಬೇಕು. ಅಮ್ಮ ನಾನು ಶೂಟಿಂಗ್ ಬರ್ತೀನಲ್ಲ, ಬರ್ತಾ ಬರ್ತಾ ನಿನ್ಗೊಂದು ಮೊಬೈಲ್ ತಂದು ಕೊಡ್ತೀನಿ ಬಿಡಮ್ಮ. ಅಲ್ಲ ಮಾದೇಶ, ನಾನು ಹೊರಗಡೆ ಹೋಗ್ತೀನಿ ಅಂತ ನಿನ್ನ ಹೆತ್ತ ತಾಯಿಗೆ ಒಂದು ಮತ್ತೊಂದು ಫೋನ್ ತರ್ತೀಯ. ಆಯ್ತಪ್ಪ, ನಿನ್ನ ಆಸೆ ನಾನು ಏಕೆ ಬೇರೆ? ರುದ್ರ ಹಣ ತಂದಿದ್ದಾನೆ ಇಷ್ಟು ದೊಡ್ಡ ಅಲ್ಲ ಕಣೆ, ಇದು ಇಷ್ಟೇ ಇರೋದು ಅಲ್ಲ ಕಣೆ, ಟಿವಿ ಏನು? ದಣ್ಯರ ನೀವ್ ಹೇಳಿದಂಗ ಆ ಚಿಕ್ಕ ದಣ್ಯರ ಸಾಲಿ ಖರ್ಚಿಗಂತ ಒಂದೆರಡು ರೂಪಾಯಿ ಬ್ಯಾಂಕ್ ಹಾಕೊಂಡ್ಬಂದಿದ್ವಿ. ಹಾ ನೋಡ್ರಿಯಪ್ಪ, ನಾನು ಆ ಚಿಕ್ಕ ದಣ್ಯರನ್ನ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ಬಸ್ ಹತ್ತಿಸಿ ಬರ್ಬೇಕು ಅನ್ನೋದು ಆಸೆ ಐತ್ರಿ. ಅಷ್ಟೇ ಅಲ್ಲ, ಬಸ್ ಸ್ಟ್ಯಾಂಡ್ ಬಿಟ್ಟು ಅವನು ಬಸ್ ಹತ್ತಿಸಿ ಮರಳಿನ ಮನೆಗೆ ಬರ್ಬೇಕು. ಯಾಕಂದ್ರೆ ಬಸ್ ಹತ್ತಿರವರೆಗೆ ಮನೆಗೆ ಬರ್ಬಾರ್ದು. ರುದ್ರ ಯಾಕೆ ಅಷ್ಟೊಂದು ಅವಸರ? ಸ್ವಲ್ಪ ಬ್ಯಾಗ್ ಇಡುತ್ತೆ ಅಪ್ಪಾಜಿ. ಹೇಳು ಮಗು. ನಾನು 6 ವರ್ಷದ ಮಗು ಇದ್ದಾಗ ಅಮ್ಮನೂ ನೀನು ಕೂಡಿ ಒಂದು ಹಾಡನ್ನ ಹಾಡ್ತಾ ಇದ್ರಲ್ಲ, ಆ ಹಾಡ ಯಾಕೋ ಅಚಾನಕವಾಗಿ ಹಾಡು ನನಗೆ ನೆನಪು ಆಗ್ತಾ ಇದೆ. ಅದೇ ಏನೋ ಮನೆ ಮಂತ್ರಾಲಯ ಅಂತ ಏನೋ ಅನಿಸ್ತಾ ಇದೆ. ಅದೇ ಚಿಕ್ಕ